ಸಚಿವ ಮಧು ಬಂಗಾರಪ್ಪಗೆ ಆರು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿ ದಂಡ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆರು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿ ದಂಡ ವಿಧಿಸಿ ಆದೇಶ ಪ್ರಕಟಿಸಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಕಾಶ್ ಆಡಿಯೋ ಪರವಾಗಿ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿಯಿಂದ ಮಧು ಬಂಗಾರಪ್ಪ ಆರು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ರು ಸಾಲ ಪಡೆಯುವ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಚೆಕ್ ನೀಡಿ ಹಣವನ್ನ ಹಿಂತಿರುಗಿಸಿರಲಿಲ್ಲ ದಳಪತಿ ವಿಜಯ್ ಮೇಲೂ ಚಪ್ಪಲಿ ಎಸೆತ ಕಾಲಿವುಡ್ ನಟ ರಾಜಕಾರಣಿ ಕ್ಯಾಪ್ಟನ್ ವಿಜಯ್ಕಾಂತ್ ನಿಧನದ ಬೆನ್ನಲ್ಲೇ ಇಡೀ ತಮಿಳು ಚಿತ್ರರಂಗ ಮೌನವಾಗಿದೆ ಡಿಸೆಂಬರ್ ಇಪ್ಪತ್ತೆಂಟರಂದು ನಿಧನರಾದ ವಿಜಯಕಾಂತ್ ಅವರ ಅಂತಿಮ ದರ್ಶನಕ್ಕೆ ಚೆನ್ನೈನ ಅವರ ಮನೆಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅದರಂತೆ ತಮಿಳಿನ ಹಿರಿಕಿರಿ ಕಲಾವಿದರು ಆಗಮಿಸಿ ನೆಚ್ಚಿನ ನಟನ ಅಂತಿಮ ದರ್ಶನ ಪಡೆದಿದ್ರು ಅದೇ ರೀತಿ ಖ್ಯಾತ ನಟ ದಳಪತಿ ವಿಜಯ್ ಸಹ ಆಗಮಿಸಿ ದರ್ಶನ ಪಡೆದು ಮರಳುತ್ತಿದ್ದಾಗ ಅವರ ಮೇಲೆ ಯಾರೋ ಕಿಡಿಗೇಡಿಗಳು ಚಪ್ಪಲಿ ಎಸೆದಿದ್ದಾರೆ ಪ್ರತಾಪ್ನ ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗಿಟ್ಟ ಮನೆ ಮಂದಿ ಮತ್ತೆ ಅಸಮಾಧಾನದ ಹೊಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕೊನೆಯ ಹಂತ ತಲುಪಿದೆ ಈಗ ಕ್ಯಾಪ್ಟನ್ ಆಗೋದು ಬಹಳ ಮುಖ್ಯ ಆಗತ್ತೆ ಈ ಅವಕಾಶವನ್ನ ಪ್ರತಾಪ್ ಮಿಸ್ ಮಾಡಿಕೊಂಡಿದ್ದಾರೆ ಈ ವಾರ ಆಗಮಿಸಿದ ಕುಟುಂಬದವರಿಗೆ ಯಾರು ಕ್ಯಾಪ್ಟನ್ ಆಗಬೇಕು ಎಂಬುದನ್ನ ಹೇಳುವ ಅವಕಾಶ ನೀಡಲಾಯಿತು ಕುಟುಂಬದವರು ಹೇಳಿದ ಅನುಸಾರ ತನಿಷಾ ಸಂಗೀತ ಹಾಗೂ ಪ್ರತಾಪ್ ಅವರನ್ನ ಆಯ್ಕೆ ಮಾಡಲಾಯಿತು ಈಗ ಈ ಮೂವರಲ್ಲಿ ಒಬ್ಬರನ್ನ ಹೊರಗೆ ಇಡಬೇಕಾಗಿ ಬಂದಿದೆ ಈ ವೇಳೆ ಮನೆ ಮಂದಿ ಪ್ರತಾಪ್ ತೆಗೆದುಕೊಂಡಿದ್ದಾರೆ ಇದಕ್ಕೆ ಪ್ರತಾಪ್ ಅಸಮಾಧಾನಗೊಂಡಿದ್ದಾರೆ ಕಾಟೇರ ವೀಕ್ಷಿಸಿ ಮಗಳಿಗೆ ಮುತ್ತಿಟ್ಟು ಮಾಲಾಶ್ರೀ ಕಣ್ಣೀರು ಕಾಟೇರ ಸಿನಿಮಾವನ್ನ ಮಗಳ ಜೊತೆಯೇ ಮಾಲಾಶ್ರೀ ವೀಕ್ಷಿಸಿ ಸಿನಿಮಾ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ತುಂಬಾ ಖುಷಿ ಆಗಿದೆ ಮಗಳ ಆಕ್ಟಿಂಗ್ ನೋಡಿ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಒಂದೇ ಸಿನಿಮಾದಲ್ಲಿ ಎಲ್ಲಾ ತರಹ ನಟಿಸಿ ತೋರಿಸಿದ್ದಾಳೆ ತುಂಬಾ ಖುಷಿ ಆಗ್ತಿದೆ ಅವಳಿಗೆ ಸಿನಿಮಾ ರಂಗದಲ್ಲಿ ಫ್ಯೂಚರ್ ಇದೆ ಎಂದು ಮಾಲಾಶ್ರೀ ಸದ್ಯ ಭಾವುಕರಾಗಿದ್ದಾರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ಲೇ ಕನ್ನಡ ಟಿವಿ